ನನಗೆ ಮೊದಲಿಂದ ಕೂಡ ಕೊಲಾಬ್ರೇಷನ್ ವರ್ಕ್ ಅಂದರೆ ತುಂಬ ಇಷ್ಟ. ಅಂದರೆ ನನಗೆ ಯಾವಾಗಲೂ ಒಂದು ಥಾಟ್ ಕಾಡ್ತಾ ಇತ್ತು ಏನಂದರೆ ಬೇರೆ ಇಂಡಸ್ಟ್ರಿ. ಸರ್ ಇನ್ನೂ ಜೋರಾಗ ಸರ್ ಓಕೆ ಸರ್ ಟ್ರೈ ಮಾಡ್ತೀನಿ. ನಂಗೆ ಮೊದಲಿಂದ ಕೂಡ ಒಂದು ಥಾಟ್ ಯಾವಾಗಲೂ ಕಾಡ್ತಾ ಇತ್ತು ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೊಲಾಬ್ರೇಷನ್ ಯಾಕೆ ಕಮ್ಮಿ ಅಂತ. ಅಂದರೆ ಯಾವುದೋ ಬೇರೆ ಸಿನಿಮಾ ಬರೆದವನಿರ್ಬೋದು, ಅವನು ಹೋಗಿ ಬೇರೆಯವ್ರ ಜೊತೆ ಬರಹಗಾರನ ಕೆಲಸ ಮಾಡೋದಿರ್ಬೋದು, ಅಥವಾ ಯಾವುದೋ ಸಿನಿಮಾಟೋಗ್ರಫರ್ ಡೈರೆಕ್ಟರ್ ಅವನು ಹೋಗಿ ಇನ್ನೊಬ್ಬರ ಜೊತೆ ಕೆಲಸ ಮಾಡೋದು, ಆ ಥರ ಕೊಲಾಬ್ರೇಷನ್ಗಳು ತುಂಬ ಕಮ್ಮಿ. ಅಂದರೆ ಒಂದು ಟೀಮ್ ಕಟ್ಟಿದ ಮೇಲೆ ನಾವು ಅದರಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಒಂದು ಮುಟ್ಟಾಯ ಕತೆ ಆದಮೇಲೆ ನಾನು ಯೋಚನೆ ಮಾಡಿದ್ದು, ನಾನು ಕೊಲಾಬ್ರೇಷನ್ ವರ್ಕ್ ಮಾಡಬೇಕು, ಬೇರೆಯವ್ರು ಯಾವ ಥರ ಕೆಲಸ ಮಾಡ್ತಾರೆ ಅದು ನೋಡಬೇಕು ಅಂತ. ಆಗ ಕಥಾಸಂಗಮ ಅನ್ನುವಂಥ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಯಿತು. ಅದಕ್ಕಿಂತ ಹಿಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರೆದು ಮುಗಿಸಿದ್ದೆ ಅಷ್ಟೇ. ಆಗ ಶಶಿಕುಮಾರ್ ಪಿ ಅನ್ನುವಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೋದಾ ಅಂತ ಕೇಳಿದ್ರು ರಿಷಬ್. ಫಸ್ಟಿಗೆ ಐಡಿಯಾ ಕೇಳಿದೆ, ಐಡಿಯಾ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಮಂಗಳೂರು ಜಾಗದಲ್ಲಿ ನಡೆಯುವಂತಹ ಒಂದು ಕತೆ, ಆಮೇಲೆ ಡೈಲಾಗ್ ಕೇಳಿದಾಗ ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ, ಯಾರಾದರೂ ಮಂಗಳೂರಿಗೇ ಬರೀಬೇಕು, ಹಾಗೆ ನೀವು ಬರಿಬೋದಾ ಕೇಳಿದ್ರು. ಆಗ ನನಗೂ ಖುಷಿ ಇತ್ತು, ಕೊಲಾಬ್ರೇಷನ್ ಆಗ ನಾನು ಬರೆದೆ. ಆ್ಯಂಡ್ ಕಥಾಸಂಗಮದ ತುಂಬ ದೊಡ್ಡ ಶ್ರೇಷ್ಠತೆ ನನಗೇನು ಅನ್ಸೋದು ಅಂದರೆ, ಇದು ಹಲವಾರು ಹೊಸ ನಿರ್ದೇಶಕರನ್ನ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಕೊಡ್ತಾ ಇದೆ. ಮತ್ತು ಎಲ್ಲರೂ ಕೂಡ ಹೊಸ ನಿರ್ದೇಶಕರಾದರೂ ಕೂಡ ಪ್ರತಿಭಾನ್ವಿತರು. ಅಂದರೆ ಆಲ್ರೆಡಿ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಶಾರ್ಟ್ ಫಿಲ್ಮ್ ವಲಯದಲ್ಲಿ ಮಾಡಿದವರು, ಮತ್ತು ಕೆಲವರು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅಸೋಸಿಯೇಟ್ಗಳಾಗಿ ಕೆಲಸ ಮಾಡಿದವರು, ಹಾಗಾಗಿ ಅವರೆಲ್ಲ ಕ್ಲಬ್ಬಾಗಿ ಒಂದು ಸಿನಿಮಾ ಮಾಡ್ತಿರೋದು ದೊಡ್ಡ ವಿಷಯ. ಈ ಇದರಿಂದ ಅವರಿಂದ ಇನ್ನೂ ಒಳ್ಳೆಯ ಸಿನಿಮಾಗಳು ಇಂಡಿವಿಜುವಲ್ ಆಗಿ ಬರ್ಬೋದು, ಬಂದರೆ ಅದು ತುಂಬ ದೊಡ್ಡ ಕೊಡುಗೆ ಇಂಡಸ್ಟ್ರಿಗೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು.